ಆ ಎಲ್ರಿಗೂ ನಮಸ್ಕಾರ ಹಾಗೂ ಸಿನಿಮಾ ಕೇಂದ್ರಕ್ಕೆ ಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕ್ರಾಂತಿ ಸಿನಿಮಾದ ಪ್ರಚಾರವನ್ನು ಚಿತ್ರತಂಡ ಈಗಾಗಲೇ ಶುರು ಮಾಡಿದೆ ಇತ್ತೀಚೆಗಷ್ಟೇ ಸುದ್ದಿಗೋಷ್ಠಿ ನಡೆಸಿದ ಸಿನಿಮಾ ತಂಡ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿತ್ತು ಜನವರಿ ಇಪ್ಪತ್ತರಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಕ್ರಾಂತಿ ಸಿನಿಮಾ ತೆರೆಗೆ ಬರುತ್ತಿದೆ ಹೌದು ಅಭಿಮಾನಿಗಳನ್ನ ಸಿನಿಮಾ ತಂಡ ಬಹಳ ಸತಾಯಿಸಿತ್ತು ಶೂಟಿಂಗ್ ಕಂಪ್ಲೀಟ್ ಆಗುವವರೆಗೂ ಸಿನಿಮಾ ಬಗ್ಗೆ ಮಾತನಾಡುವುದಿಲ್ಲ ಎಂದು ಪಟ್ಟು ಹಿಡಿದಿತ್ತು ಇದೀಗ ಆ ಸಮಯ ಬಂದಿದೆ ಚಿತ್ರದ ಒಂದಷ್ಟು ಹೊಸ ಪೋಸ್ಟರ್ಗಳನ್ನು ಕೂಡ ರಿವೀಲ್ ಆಗಿವೆ ವಿ ಹರಿಕೃಷ್ಣನ್ ನಿರ್ದೇಶನ ಈ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ದರ್ಶನ್ಗೆ ಜೋಡಿಯಾಗಿ ಬುಲ್ಬುಲ್ ರಚಿತರ ಮಿಂಚಿದ್ದಾರೆ ಕಂಡ್ರೆ ಶೈಲಜನಾಗ್ ಹಾಗೂ ಬಿ ಸುರೇಶ್ ದಂಪತಿ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಕ್ರೆಡಿಟ್ ವಿ ರವಿಚಂದ್ರನ್ ಮುಖ್ಯಮಂತ್ರಿ ಚಂದ್ರು ಉಮಾಶ್ರೀ ಸೇರಿದಂತೆ ದೊಡ್ಡ ತಾರಾಂಗಣ ಸಿನಿಮಾದಲ್ಲಿ ಇರಲಿದ್ದಂತೆ ಕಳೆದ ಹಲವು ತಿಂಗಳುಗಳಿಂದ ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಕ್ರಾಂತಿ ಸಿನಿಮಾದ ಪ್ರಚಾರವನ್ನು ಮಾಡ್ತಾನೆ ಬರ್ತಿದ್ದಾರೆ ಅಭಿಮಾನಿಗಳ ಪ್ರೀತಿಗೆ ಚಾಲೆಂಜಿಂಗ್ ಸ್ಟಾರ್ ಖುಷಿಯಾಗಿದ್ದು ಇದೀಗ ಚಿತ್ರತಂಡ ಪ್ರಚಾರದ ಕೆಲಸಕ್ಕೆ ಚಾಲನೆ ನೀಡಿದೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಪಂಚ ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರ್ತಿದೆ ಟ್ಯಾಬ್ಲೋ ಮಾದರಿಯಲ್ಲಿ ಕ್ರಾಂತಿ ಬ್ಯಾನರ್ಗಳಿಂದ ತುಂಬಿದ ಬಂಡಿಯೊಂದು ರಾಜ್ಯದಂತ ಸುತ್ತಾಟ ಶುರು ಮಾಡಿದೆ ಇಂದು ಹೊಸಕೋಟೆ ರಾಮನಗರಕ್ಕೆ ಈ ಪ್ರಚಾರದ ಬಂಡಿ ಹೋಗುತ್ತಿದೆ ಕ್ರಾಂತಿ ಸಿನಿಮಾ ಬಗ್ಗೆ ಸಾರಿ ಸಾರಿ ಹೇಳಲಿದೆ ಇನ್ನು ಎಪ್ಪತ್ತು ದಿನಗಳ ಕಾಲ ರಾಜ್ಯದ ಮೂಲೆ ಮೂಲೆಗೆ ಈ ರೀತಿ ಪ್ರಚಾರ ನಡೆಯಲಿದೆ ಬಹುಕೋಟಿ ವೆಚ್ಚದಲ್ಲಿ ತಯಾರಾಗುತ್ತಿರುವ ಸಿನಿಮಾ ಇದು ಇದಕ್ಕೆ ತಕ್ಕಂತೆ ಮೇಕಿಂಗ್ ಪೋಸ್ಟರ್ ಟೀಸರ್ ಟ್ರಲ್ ಕಟ್ ಎಲ್ಲ ಇರಬೇಕು ಆದರೆ ಈ ವಿಚಾರದಲ್ಲಿ ಕ್ರಾಂತಿ ಸಿನಿಮಾ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸುತ್ತಲೇ ಬರುತ್ತಿದೆ ಈ ಹಿಂದೆ ಬಂದ ಪೋಸ್ಟರ್ಗಳ ಬಗ್ಗೆ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದರು ನಂತರ ಡಿಸೈನರ್ ಚೇಂಜ್ ಆಗುತ್ತಾರೆ ಎನ್ನಾಗ್ತಿತ್ತು ಹಾಗಾಗಿ ಹೊಸ ಪೋಸ್ಟರ್ಗಳ ಬಗ್ಗೆ ನಿರೀಕ್ಷೆ ಇತ್ತು ಆದರೆ ಮತ್ತೊಮ್ಮೆ ನಿರಾಸೆ ಆಗಿದೆ ಹೌದು ಇನ್ನು ಅಭಿಮಾನಿಗಳ ಸಮ್ಮುಖದಲ್ಲಿ ಕ್ರಾಂತಿ ಸಿನಿಮಾ ಸಾಂಗ್ಸ್ ರಿಲೀಸ್ ಮಾಡುವ ಬಗ್ಗೆ ಚಿತ್ರತಂಡ ಚಿಂತನೆ ನಡೆಸ್ತಿದೆ ಚಿತ್ರದಲ್ಲಿ ಒಟ್ಟು ಐದು ಹಾಡುಗಳಿದ್ದು ಸುತಂ ವಿ ಹರಿಕೃಷ್ಣ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ರಾಜ್ಯದ ಬೇರೆ ಬೇರೆ ಊರಿಗೆ ತೆರಳಿ ಅಭಿಮಾನಿಗಳ ಮಧ್ಯೆ ಸಾಂಗ್ ರಿಲೀಸ್ ಮಾಡಲು ಸಿನಿಮಾ ತಂಡ ಮುಂದಾಗಿದೆ ಈ ಬಾರಿ ಕ್ರಾಂತಿ ಪ್ರಚಾರವನ್ನು ಹೊಸ ರೀತಿಯಲ್ಲಿ ಮಾಡಲು ಅಂತೆ ಇನ್ನು ಕ್ರಾಂತಿ ನಂತರ ತರುಣ್ ಸುಧೀರ್ ನಿರ್ದೇಶನ ಡಿ ಫಿಫ್ಟಿ ಸಿಕ್ಸ್ ಸಿನಿಮಾದಲ್ಲಿ ಡಿ ಬಾಸ್ ಬಣ್ಣ ಹಾಚುತ್ತಿದ್ದಾರೆ ಕೆಲ ದಿನಗಳ ಹಿಂದೆ ರಾಕ್ಲೈನ್ ಸ್ಟುಡಿಯೋದಲ್ಲಿ ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು ಈಗ ಹೈದರಾಬಾದ್ನಲ್ಲಿ ಎರಡನೇ ಶೆಡ್ಯೂಲ್ ಶುರುವಾಗಿದೆಯಂತೆ ಮಹಾಲಕ್ಷ್ಮಿ ಪುತ್ರಿ ರಾಧನಾರಾಮ್ ಸಿನಿಮಾದಲ್ಲಿ ದರ್ಶನ್ ಜೋಡಿಯಾಗಿ ನಟಿಸ್ತಿದ್ದಾರೆ ಇನ್ನು ಹೆಸರಿಡಿದ ಚಿತ್ರವನ್ನು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣ ಮಾಡ್ತಾ ಇದ್ದಾರೆ ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನು ಕೂಡ ನಾವು ನಮ್ಮ ಇನ್ಸ್ಟಾ ಎಫ್ ಎಲ್ಲೂ ಕೊಡ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡುವ ಮೂಲಕ ಪ್ರೋತ್ಸಾಹಿಸಬಹುದು ಮತ್ತೊಮ್ಮೆ ಸಿಗೋಣ ಸೈನಿಂಗ್ ಆಫ್ ಶಶಿ